ಗಾಯತ್ರಿ ಅವರು ಈಗ ದೇಶದ ಪಿಎಂ ಆದ್ರೆ ಯಾವ ಒಂದು ಯೋಜನೆಯ ತರ್ತಾರೆ? ಖುಷಿ ಆಗುತ್ತಲ್ಲ ಪಿಎಂ ಅಂತ ತಕ್ಷಣ. ಅಯ್ಯೋ ಆಗುತ್ತೆ ಮೇಡಮ್, ಅಯ್ಯೋ ಆಗುತ್ತೆ ಮೇಡಮ್. ಬಟ್ ಆ ಲೆವೆಲ್ ನಾವು ಯಾವುದು ಅದು ಆದಾಗ ಇದಕ್ಕೆ ಜವಾಬ್ದಾರಿಗೆ ತಕ್ಕಂತೆ ನಾವು ಸರ್ವಿಸ್ ಕೊಡಬೇಕು, ರೂಲಿಂಗ್ ಮಾಡಬೇಕು. ಲೀಡರ್ ಅಂದ್ರೆ ಯಾವ ತರ ಇರಬೇಕು, ಹೆಂಗ್ ಆಯ್ಕೆ ಮಾಡ್ಬೇಕು ಹೇಳಿ. ಲೀಡರ್ ಅಂತಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಅವ್ರು ಒಳ್ಳೆ ಎಜುಕೇಟೆಡ್ ಆಗಿರ್ಬೇಕು, ಒಳ್ಳೆ ರೂಲ್ ಕೊಡ್ಬೇಕು, ಜನಗಳಿಗೆ ನೆಮ್ಮದಿ ಶಾಂತಿ ಕೊಡ್ಬೇಕು, ನೆಮ್ಮದಿ ಶಾಂತಿ ಕೊಡ್ಬೇಕು. ಇಂಡಿಯಾದಲ್ಲಿ ಸ್ವಚ್ಛ ಭಾರತ್ ಇರ್ಬೇಕು. ಮೋದಿ ಸರ್, ನೋಡಿದ್ರೆ ಅಯ್ಯೋ ಬೇಜಾರಾಗುತ್ತೆ, ಇವರೊಬ್ರು ರಾಜಕಾರಣಿ ಅನ್ಸುತ್ತೆ. ಯಾರು ಎಲ್ಲಾರ್ದನ್ಸುತ್ತೆ ಈಗ ಇವ್ರಿಗೆ ಈ ಪಿಕ್ ತೋರ್ಸೋಣ, ಇವ್ರು ಐಡೆಂಟಿಫೈ ಮಾಡ್ತಾರ ಅಂತ. ಕಮಾನ್, ಯಾರಿದು? ಇಷ್ಟು ಫೇಮಸ್ ಗೊತ್ತಾ ಇವರು? ಫ್ರಾಕ್ಷನ್ ಆಫ್ ಸೆಕೆಂಡ್ ಇವ್ರನ್ನ ನೋಡೋದ್ರೆ ಸಾಕು ಯೋಚನೆ ಮಾಡಾಗತ್ತೆ ಎಲ್ಲ ಹೆಸರು ಹೇಳ್ತಾರೆ. ಕನ್ನಡ ಕನ್ನಡ ಅಂತ ಕನ್ನಡದಕ್ಕೋಸ್ಕರ ಹೋರಾಡ್ತಾರೆ. ಆಮೇಲೆ ಡೈರೆಕ್ಟ್ ಮಾತಾಡೋದಲ್ವಾ ಅವರು, ಡೈರೆಕ್ಟ್ ಫೇಸ್ ಟು ಫೇಸ್ ಎಲ್ಲ ಹೇಳ್ತಾರೆ. ಈ ಸಲ ಎಂಪಿ ಎಲೆಕ್ಷನ್ ಅಲ್ಲಿ ನಮ್ಮ ಈ ಲೇಡೀಸ್ ಸ್ಟ್ರಾಂಗ್ ಲೇಡೀಸ್ ಸೇರ್ಕೊಂಡು ಏನ್ ಬಂದ್ ಕುಕ್ಕರ್ ಬಂದು ಏನಾರ ಗಿಫ್ಟ್ ಐಟಮ್ಸ್ ಕೊಟ್ಟರೆ ಅವು ಎಲ್ಲ ಬಂದು ಎಲ್ಲ ಆಮಿಷಗಳು ಬಂದ್. ಎಲ್ಲ ಆಮಿಷಗಳು ಬಂದ್.